ವೀಕ್ಷಕರೇ, ಶುಕ್ರವಾರ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು, ಸಾಲದ ಸಮಸ್ಯೆಗೆ ಯಾಕೆ ಸಿಕ್ಕಾಕೊಂಡಿದ್ದೀರಾ, ಅದನ್ನ ಹೇಗೆ ತಿಳ್ಕೊಳ್ಳೋದು, ಹಾಗೇನೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು, ಶುಕ್ರವಾರ ಲಕ್ಷ್ಮಿಯ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಯಾವ ಹೂವುಗಳಿಂದ ಪೂಜೆಯನ್ನ ಮಾಡಬೇಕಾಗುತ್ತೆ, ಪೂಜೆಯ ಪುನಸ್ಕಾರದ ನಿಯಮಾವಳಿ ಯಾವ ರೀತಿ ಇರಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು, ಪ್ರತ್ಯಂಗಿರ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆಕಾಶಾತ್ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಛತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಹಣ ಅನ್ನೋದು ಎಲ್ರಿಗೂ ಕೂಡ ಜೀವನದಲ್ಲಿ ಬಹಳನೇ ಮುಖ್ಯ. ಆದರೆ ಸಾಕಷ್ಟು ಜನಕ್ಕೆ ಈ ಹಣದ ವಿಚಾರ ಅಂತ ಬಂದರೆ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದರೂ ಹಣದ ಸಮಸ್ಯೆನೇ ಉಂಟಾಗುತ್ತೆ. ಸೊ ಸಾಲದ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತಾರೆ, ಇದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ಮನೆಯ ಒಂದು ವಾಸ್ತು ಮತ್ತು ಅದರ ಜೊತೆಗೆ ಕೆಲವೊಂದು ಯೋಗಗಳು ಸಹ ಸಮಸ್ಯೆಗಳನ್ನು ತಂದುಕೊಡುವಂಥದ್ದು ಇರುತ್ತೆ. ಇವತ್ತಿನ ಮಟ್ಟಿಗೆ ಎಷ್ಟೇ ಸಂಪಾದನೆ ಮಾಡಿದ್ರೇನು ದುಡ್ಡು ನಿಲ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಸಾಲ ಋಣ ಇಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವ್ಯಯಸ್ಥಾನದಲ್ಲೇನಾದರೂ ಈ ಧನಸ್ಥಾನಾಧಿಪತಿ ಏನಾದರೂ ಇದ್ದರೆ ಸಾಮಾನ್ಯವಾಗಿ ಜೀವನ ಪರ್ಯಂತನೂ ಎಷ್ಟೇ ಸಂಪಾದನೆ ಮಾಡಿದ್ರೇನು ದುಡ್ಡು ನಿಲ್ಲಲ್ಲ ಅನ್ನೋವಂಥದ್ದಿದೆ. ಅದರಲ್ಲಿ ವ್ಯಯಸ್ಥಾನ ಅಂದರೆ 12ನೇ ಮನೆ ಲಗ್ನಕುಂಡಲಿಯಲ್ಲಿ 12ನೇ ಮನೆಯಲ್ಲಿ ಏನಾದರೂ ಗುರುಗ್ರಹನೇ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಲ ಅನ್ನುವಂಥದ್ದು ಬಿಡೋದೇ ಇಲ್ಲ. ಯಾಕಂದರೆ ಇಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಂದು, ದ್ವಿತೀಯ ಸ್ಥಾನಾಧಿಪತಿ ಬೇರೆ ಗ್ರಹಗಳು ಇದ್ದಾಗ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಆದರೆ ಗುರುಗ್ರಹ ಅಂತ ಹೇಳಿದಾಗ ಗುರು ಧನಕಾರಕ ಅಂತ ಹೇಳ್ತೀವಿ. ಆ ಧನಕಾರಕನಾದಂಥವನು ವ್ಯಯಸ್ಥಾನದಲ್ಲಿ ದ್ವಿತೀಯ ಸ್ಥಾನಾಧಿಪತಿಯೇ ಆಗಿದ್ದಾಗ ಆತನಿಗೆ ಎಷ್ಟೇ ನೀವು ದುಡ್ಡು ಕೊಟ್ಟು ಸಾಲ ವಿಚಾರದಲ್ಲಿ ಮಾಡಿದಿರಾ ಅಂತ ಕಂಟ್ರೋಲ್ ಮಾಡಕ್ಕೆ ಹೋದ್ರೇನು ಅದು ಸಾಲ ಸಾಲ ಅಂತಲೇ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಸಾಮಾನ್ಯವಾಗಿ ಕೆಲವೊಂದು ಡೇಟುಗಳಲ್ಲಿ ಹುಟ್ಟಿರುವಂಥದ್ದು ವಿಚಾರದಲ್ಲಿ ನಾವು ನೋಡಿದ್ರೆ ನೋಡಿ, 8ನೇ ತಾರೀಕು ಮತ್ತು 4ನೇ ತಾರೀಕು ಜನನ ಆಗಿರುವಂಥದ್ದು ಸಾಮಾನ್ಯವಾಗಿ ಹುಟ್ಟಿರುವಂಥ ಡೇಟು ಮತ್ತು ತಿಂಗಳು ಇಯರು ಕೂಡಿದ್ರೆ ನಿಮ್ಮದು ಡೇಟ್ ಆಫ್ ಬರ್ತಲ್ಲಿ ಈ ನಾನು ಹೇಳುವಂಥ ಸಂಖ್ಯೆ ಲಾಸ್ಟಲ್ಲಿ ಒಂದು ಸಿಂಗಲ್ ಡಿಜಿಟಲ್ ಬರುವಂಥದ್ದು ಯಾವುದು, ಈ 4ನೇ ತಾರೀಕು 4ನೇ ನಂಬರ್ ಆಗ್ಬೋದು ಅಥವಾ 8ನೇ ನಂಬರ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಜೀವನ ಪರ್ಯಂತನೂ ಸ್ವಲ್ಪ ಕಷ್ಟಗಳೇ ಜಾಸ್ತಿ. ಅವರು ಯಾವುದೇ ಯೋಗಗಳಿರಲಿ ಏನೇ ಆಗಲಿ ಸಮಸ್ಯೆಗಳು ಬರ್ತಾನೆ ಹುಡ್ಕೊಂಡು ಬರ್ತಾ ಇರುತ್ತೆ. ಅದರಲ್ಲಿ ಈ ಥರ ಡೇಟ್ಗಳಲ್ಲಿ ಆ ಕೂಡಿ ಲೆಕ್ಕಾಚಾರ ಮಾಡಿರುವಂಥ ಸಂಖ್ಯೆ ಅವರ ಜಾತಕದಲ್ಲಿ ಏನಾದರೂ ಈ ವ್ಯಯಸ್ಥಾನದಲ್ಲಿ ಗುರು ಅಥವಾ ಶುಕ್ರ ಶನಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಇನ್ನಷ್ಟು ಸಾಲ ಋಣ ಇದು ಕಾಡಿಸ್ತಾನೇ ಇರುತ್ತೆ. ಯಾಕಂದರೆ ನಾವು ಹುಟ್ಟಿರುವಂಥ ಡೇಟ್ಗೂ ಮತ್ತು ನಮ್ಮ ಜಾತಕದಲ್ಲಿರುವಂಥ ಗ್ರಹಗಳಿಗೂ ಇದು ಬಹಳಷ್ಟು ನಿಖರವಾದಂಥದ್ದು ಪ್ರಭಾವ ಬೀಳುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ನೋಡಿ, ಕೆಲವೊಂದು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರುವಂಥವ್ರು ಇವತ್ತು ಎಲ್ಲ ತಿಂಗಳಲ್ಲಿನೂ ಅವರದೇ ಆದಂಥದ್ದು ಪ್ರತಿಭೆ ತೋರಿಸ್ತಾರೆ, ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗ್ತಾರೆ, ಅಭಿವೃದ್ಧಿ ಆಗ್ತಾರೆ. ಆದರೆ ಕೆಲವೊಂದು ತಿಂಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಅಂತ ಹೇಳಿದ್ರೆ ಡಿಸೆಂಬರ್ ಆಗ್ಬಹುದು ಅಥವಾ ಏಪ್ರಿಲ್ ಆಗ್ಬಹುದು ಸ್ವಲ್ಪ ಏನಾದರೂ ಒಂದು ಜಾಸ್ತಿ ಅಚೀವ್ಮೆಂಟ್ ಮಾಡುವಂಥದ್ದು ಇವತ್ತು ಬಹಳ ಜನ ಈ ತಿಂಗಳಲ್ಲೇ ಜಾಸ್ತಿ ಮುಂದಕ್ಕೆ ಬಂದಿರುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿ ಸಹ ಈ ಡೇಟ್ಗಳು ಏನು ಕೆಲಸ ಮಾಡುತ್ತೆ, ಆ ರಾಹು ಚಂಚಲತೆಯನ್ನು ಕೊಡ್ತಾರೆ. ರಾಹು 4 ಸಂಖ್ಯೆಗಳಲ್ಲಿ ರಾಹು ಏನಾಗುತ್ತೆ, ಏನಾದರೂ ಬಿಸ್ನೆಸ್ ವಿಚಾರಕ್ಕೋ ಅಥವಾ ಈ ದಶಮಸ್ಥಾನದಲ್ಲಿ ರಾಹು ಇದ್ದರೆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಒಂದು ಇನ್ಕಮ್ ಬರುವಂಥದ್ದು ಒಂದು 2-3 ಥರ ಮಾಡ್ತಾ ಇರ್ತಾರೆ ಅವರು. ಯಾಕಂತ ಹೇಳಿದ್ರೆ ಒಂದರಲ್ಲಿ ಅವ್ರಿಗೆ ಸೋರ್ಸ್ ಇನ್ಕಮ್ ಬರುವಂಥದ್ದು ಇರಲ್ಲ, ಎಲ್ಲ ಖರ್ಚುಗಳು ವ್ಯಯ ಇಂಥದ್ದು ಜಾಸ್ತಿ ಆಗ್ತಿರತ್ತೆ. ಅದೇ ರೀತಿ ಆ ರಾಹು ವ್ಯಯಸ್ಥಾನ ಗುರು ಜೊತೆ ಇತ್ತು ಅಂದರೆ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಸಂಪಾದನೆ ಮಾಡಿದ್ದು ದುಡ್ಡು ನಿಲ್ಲಲ್ಲ, ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇವೆಲ್ಲ ಒಟ್ಟಾರೆ ಕಾಲಕ್ರಮೇಣ ಅವ್ರಿಗೆ ಕಾಡಿಸ್ತಾನೇ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಈ ಥರ ಕಾಂಬಿನೇಷನ್ಸ್ ಇದ್ದು ಕೆಲವರಿಗೆ ಭಾಳ ಒಂದಷ್ಟು ವರ್ಷ ಕಷ್ಟಪಡ್ತಾರೆ, ಆಮೇಲೆ ಯಾವುದೋ ಒಂದು ದುಡ್ಡು ಬಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಯೋಗ ಫಲ. ಈ ಥರ ಜಾತಕದಲ್ಲಿ ಹುಟ್ಟಿದಾಗಿಂದನೂ ಆ ಗ್ರಹಗಳು ಆ ಥರ ಸ್ಥಿತಿಗತಿಯಲ್ಲಿ ಇದ್ದು ಅವರಿಗೆ ಕೆಲವೊಂದು ಬದಲಾವಣೆ ಮಾಡುವಂಥದ್ದು ಆಗುವಂಥದ್ದು ಇರುತ್ತಲ್ವ, ಅದು ದಶಾಕಾಲದಲ್ಲಿ ಯೋಗ ಆ ಕಾಲಕ್ಕೆ ಸಂಬಂಧಪಟ್ಟಂಥ ದಿನಾಂಕದಲ್ಲಿ ಯಾವುದು ಇರುತ್ತೋ ಅವರು ಬಹಳ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ, ಮತ್ತೆ ಸಾಲಕ್ಕೆ ಸಿಕ್ಕಾಕ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯೋಗಗಳಲ್ಲಿ ಧನ ಯೋಗ ಅಂತ ಹೇಳ್ತೀವಿ, ಸಾವಿರಾರು ಯೋಗಗಳಿದ್ದಾವೆ, ಅದರದಾದಂಥದ್ದು ಫಲಗಳನ್ನು ಗಜಕೇಸರಿ ಯೋಗ ಆಗ್ಬೋದು, ಇವೆಲ್ಲ ಯೋಗಗಳಲ್ಲಿ ಒಂದೆಲ್ಲ ಒಂದು ಫಲವನ್ನು ದಶಾಕಾಲಕ್ಕೆ ಲೆಕ್ಕಾಚಾರವನ್ನು ಮಾಡುವಂಥದ್ದು ಇರುತ್ತೆ. ಈ ಧನಯೋಗ ಇದ್ದು ಗುರು ಮಹಾದೇಶೆ ನಡೀತಾ ಇದ್ದು ಅಥವಾ ಶುಕ್ರ ಮಹಾದೇಶೆ ನಡೀತಾ ಇದ್ದಾಗ ಅವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ಬಿಡುತ್ತೆ.
ಯಾವುದೋ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಆಗ್ಬೋದು, ಅಥವಾ ಯಾವುದೋ ಬರೆದಿರೋವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಕ್ಕೊಂಡಿರುವಂಥದ್ದು 10-20 ವರ್ಷದವರೆಗೂ ಕೇಸ್ಗಳು ನಡೀತಾ ಇರುವಂಥದ್ದು, ಅದು ಆಟೋಮೆಟಿಕ್ ಕೈಗೆ ಬಂದು ಸೇರುವಂಥದ್ದು, ಈ ಥರ ಅನುಕೂಲ ಹಾಗೆ ಅಭಿವೃದ್ಧಿ ಆಗುತ್ತೆ, ಅದು ಯೋಗ ಫಲದಿಂದ ನಮಗೆ ಲಭ್ಯ ಆಗುವಂಥದ್ದಿರುತ್ತೆ. ಇನ್ನು ಕೆಲವರಿಗಂತೂ ಯಾವ ಯೋಗಗಳಿದ್ದರೆ, ಬಹಳಷ್ಟು ಯೋಗಗಳಿರುತ್ತೆ, ಆ ಯೋಗಗಳು ಯಾವುದೊಂದು ಅವರಿಗೆ ಫಲ ಲಭ್ಯ ಆಗದಿರೋ ಹೋಗ್ತಾ ಇರುತ್ತೆ. ಅದು ಕೆಲವು ಪಿತೃಗಳ ಅನುಗ್ರಹ ಇಲ್ದಿರ, ಪಿತೃದೋಷದಿಂದ ಸಮಸ್ಯೆಗಳು ಒಳಗಾಗಿದ್ದಾಗ ಯಾವ ಗ್ರಹಗಳು ಫಲ ಅಲ್ಲಿ ಕೊಡೋದಿಲ್ಲ ಅಂತ ಹೇಳುತ್ತೆ. ಮತ್ತು ಅದೇ ರೀತಿ ಈ ಗ್ರಹಗಳಲ್ಲಿ ಅಂತ ಹೇಳಿದಾಗ ಈ ಶನಿಯು ಪ್ರಮುಖ ಪಾತ್ರ ವಹಿಸುತ್ತೆ. ಒಬ್ಬ ಅಗರ್ಭ ಶ್ರೀಮಂತ ರಾಜ ಒಂದು ಭಿಕ್ಷೆ ಬೀಳುವಂಥ ಪರಿಸ್ಥಿತಿಗೆ ಹೋಗುವಂಥದ್ದನ್ನು ಸಹ ತಗೊಬಂದು ಬಿಡುವಂಥದ್ದು, ಸಮಸ್ಯೆಗಳನ್ನು ಸಿಕ್ಕಾಕ್ಸುವಂಥದ್ದು ಶನಿ ಗ್ರಹದ ಫಲ ಅಂತ ಹೇಳ್ತೀವಿ. ಅದಕ್ಕೆ ಸಾಮಾನ್ಯವಾಗಿ ಈ ಕೆಲವೊಂದು ಈ ಸಡೆ ಸಾತು ಅಷ್ಟಮ ಶನಿ ಬಂದಾಗ ಸ್ವಲ್ಪ ಆದಷ್ಟು ಬಿಸ್ನೆಸ್ ಕೈ ಹಾಕಬೇಡಿ, ಸ್ವಲ್ಪ ಸಾಲ ಋಣ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೇಳಿರ್ತೀರ, ಜ್ಯೋತಿಷ್ಯರು ಹೇಳ್ತಾ ಇರ್ತಾರೆ, ನಾನು ಸಹಜವಾಗಿ ಹೇಳ್ತಾ ಇರ್ತೇನೆ. ಈ ಸಡೆ ಸಾತ್ ಅನ್ನುವಾಗನೇ ಸಾಲಕ್ಕೆ ಸಿಕ್ಕಾಕೊಳ್ಳೋದು, ಯಾಕಂದರೆ ಶನಿಯ ಪ್ರಭಾವ ಕರ್ಮಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಈ ಶನಿ ಏನಾದರೂ ವ್ಯಯಸ್ಥಾನದಲ್ಲಿ ನೀಚ ಆಗಿದ್ದಾಗೂ ಆತನಿಗೆ ಸಂಪಾದನೆ ಮಾಡಿದ್ದಂತೂ ಜೀವನದಲ್ಲಿ ನಿಲ್ಸಕ್ಕಾಗಲಿ. ಈ ಥರ ಗ್ರಹಗಳ ಫಲ ಕೆಲಸ ಮಾಡುತ್ತೆ ಮನುಷ್ಯನ ಮೇಲೆ. ಅಕ್ಕವಾರ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಬೇಕು, ಲಕ್ಷ್ಮಿಯನ್ನು ಹೇಗೆ ಒಲಿಸ್ಕೊಳ್ಳೋದು, ಯಾವ ಹೂವಿನಿಂದ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ. ನೋಡಿ, ಸಾಮಾನ್ಯವಾಗಿ ಈ ಲಕ್ಷ್ಮಿ ಪೂಜಾ ವಿಧಾನ ಅಂತ ಬಂದಾಗ ಯಾವಾಗೂ ಲಕ್ಷ್ಮಿನ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧ, ಸಂಪತ್ತಿಗೆ ಅಧಿದೇವತೆ ಅಂತ ಹೇಳ್ತೀವಿ. ಅದಕ್ಕೆ ಹೆಚ್ಚು ಲಕ್ಷ್ಮಿ ಪೂಜೆ ಪುನಸ್ಕಾರಗಳು, ಶುಕ್ರವಾರ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಇವೆಲ್ಲ ಪೂಜೆ ಪುನಸ್ಕಾರಗಳು ಇಟ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಆದರೆ ಕೆಲವೊಂದು ಪೂಜೆ ಪುನಸ್ಕಾರಗಳು ಎಷ್ಟೇ ಮಾಡಿದ್ರೂ ಫಲ ಲಭ್ಯ ಆಗದಿರ ಹೋಗ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಮಾಡಿ ಮಾಡಿ ಪೂಜೆ ನೋಡಿ, ಇಷ್ಟು ಪೂಜೆ ಮಾಡಿದ್ರು ಏನೂ ಇಲ್ಲ, ಸಾಲ ಋಣ ಹೀಗೆ ಇದೆ ಅನ್ನುವಂಥ ಬೇಸತ್ತೋಗಿ ಪೂಜೆಗಳು ಬಿಟ್ಟಿರೋವಂಥವ್ರು ಎಷ್ಟೋ ಜನ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಆದರೆ ಮಾಡುವಂಥ ವಿಧಾನ ಸ್ವಲ್ಪ ವಿಭಿನ್ನವಾಗಿ ಕೆಲವೊಂದು ಪೂಜಾ ವಿಧಾನಗಳಿದ್ದಾವೆ, ಅದನ್ನು ನಮ್ಮ ಕರ್ಮಗಳು ಸಹ ಕಳೆಯೋದಕ್ಕೆ ಉಪಯೋಗ ಬರುವಂಥದ್ದಾಗಿರುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಂಡು ನಾವು ಮಾಡೋದು ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ಪೂಜೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಕಡ್ಡಿ ಕರ್ಪೂರ ಹಚ್ಚಿ ಒಂದು ಭಕ್ತಿಯಿಂದ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು. ಆದರೆ ನಾವು ಇಟ್ಟು ಪೂಜೆ ಮಾಡುವಂಥ ಕೆಲವೊಂದು ವಸ್ತುಗಳಿದೆ ನೋಡಿ, ಅದು ಬಹಳ ಕೆಲಸ ಮಾಡುತ್ತೆ. ಅದರಲ್ಲಿ ನಾನು ಕೆಲವೊಂದು ಗ್ರಂಥಗಳಲ್ಲಿರುವಂಥದ್ದು ಕೆಲವೊಂದು, ನಾನು ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಅಥರ್ಣ ವೇದವನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಅಥರ್ಣ ವೇದ ಅಂತ ಹೇಳಿದ್ರೆ ನಮಗೆ ಒಳ್ಳೆಯದಾಗಲಿ, ಒಳ್ಳೆಯ ರಿಸಲ್ಟ್ ಕೊಡಲಿ, ಒಳ್ಳೆಯ ಒಂದು ರೀತಿಯಲ್ಲಿ ಯಾರಿಗೋ ಕೆಟ್ಟದ್ದನ್ನು ಬಯಸಿ ಯಾರೋ ಮಾಡುವಂಥದ್ದು ಅವ್ರಿಗೆ ಬೇಗ ಹೊಡೆತ ಬೀಳುತ್ತೆ ಅಂದರೆ ನಾವು ಯಾಕೆ ಒಳ್ಳೆಯದನ್ನು ಅದರಲ್ಲೇ ಹುಡ್ಕೊಂಡು ತಗೋಬಾರ್ದು ಅನ್ನುವಂಥದ್ದು ಒಂದು ಸಂಕಲ್ಪ ಮಾಡಿ ಕೆಲವೊಂದೆಲ್ಲ ಮಾಡಿ ಕೆಲವರು ಕೊಡ್ತಾ ಇದ್ದೀನಿ. ನೋಡಿ, ಕೆಲವು ವಸ್ತುಗಳನ್ನು ನಾನು ಸಂಗ್ರಹ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಈ ಹಿಂದೆನೂ ಕೆಲವು ವಿಚಾರದಲ್ಲಿ ಬಂದಾಗ ತಿಳಿಸ್ಕೊಟ್ಟಿದ್ದೆ. ನೋಡಿ, ಕಮಲದ ಹೂವು ನಿಮಗೆ ಕೆಸರಲ್ಲಿ ಸಿಗುತ್ತೆ, ಅದರ ಬೇರುಗಳನ್ನು ಸಂಗ್ರಹ ಮಾಡಿಕೊಂಡು ಮತ್ತು ಅದರ ಜೊತೆಗೆ ಪಾದರಸ ಮತ್ತು ಗೋಮೇತಿ ಚಕ್ರ ಬರುತ್ತೆ ಅದು, ಮತ್ತು ಅದರ ಜೊತೆಗೆ ಈ ಲಕ್ಷ್ಮಿ ತಾವರೆ ಹೂವದಲ್ಲಿ ಹೋಮ ಮಾಡ್ತಾ ಇರ್ತೇನೆ ನಾನು ಯಾವಾಗಲೂ. ಆ ಹೂವದಿಂದ ಮಾಡಿರುವಂಥದ್ದು, ಹೋಮ ಮಾಡಿರುವಂಥ ರಕ್ಷೆ ಇಷ್ಟನ್ನು ನಾನು ಸಂಗ್ರಹ ಮಾಡಿ ಅದನ್ನು ಈ ಲಕ್ಷ್ಮಿ ಪ್ರಾಣಯಂತ್ರದಲ್ಲಿ ಕೊಡ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಋಣ ವಿಮೋಚನೆ ಯಂತ್ರ ಮತ್ತು ಲಕ್ಷ್ಮೀ ಕುಬೇರನ ಮೂಲ ಬೀಜಾಕ್ಷರ ಮಂತ್ರ ನನಗೆ ಸಿಕ್ಕಿದೆ, ಸಂಗ್ರಹ ಮಾಡಿದ್ದೀನಿ, ಅದನ್ನು ಬರೆದು ಕೆಲವರು ಕೊಡ್ತಾ ಇದ್ದೇನೆ. ಎಷ್ಟೋ ಜನಗಳಿಗೆ ಇವತ್ತು ಸಂಪಾದನೆ ಮಾಡಿದ್ದು ಎಲ್ಲ ಬಡ್ಡಿ ಸಾಲ ಋಣ ಇಂಥದ್ರಲ್ಲಿ ಸಿಕ್ಕಾಕ್ಕೊಂಡಿರುವಂಥವ್ರಿಗೆ ಬಹಳ ಉಪಯೋಗವಾಗುವಂಥದ್ದಾಗಿದೆ. ಸೊ ಇದು ನಾನು ಬಹಳ ಜನಕ್ಕೆ ಕೊಡ್ತಾ ಇರುವಂಥದ್ದು ಒಂದು ಪರಿಹಾರ. ಆದರೆ ಕೆಲವೊಂದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ನಾನು ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ನಾನು ನೋಡಬೇಕು ಗುರುಗಳ ಹತ್ರ ಹೋಗಿ ಏನೋ ಒಂದೇನೋ ಋಣ ವಿಮೋಚನೆ ಯಂತ್ರ ಕೊಡ್ತಾರೆ, ಹೋಗಿ ತಗೊಳ್ಳೋಣ ಅಂತ ಅಂದ್ಕೊತೀರ, ಆಗೋದಿಲ್ಲ. ಅಂಥವ್ರು ಎಷ್ಟೋ ಸಾವಿರಾರು ಕಿಲೋಮೀಟರ್ದಿಂದ ನೋಡ್ತಾ ಇರ್ತಾರೆ ಕಾರ್ಯಕ್ರಮವನ್ನು. ಅಂಥ ಸಂದರ್ಭದಲ್ಲಿ ಸರಳವಾಗಿ ಮಾಡ್ಕೊಳ್ಳುವಂಥದ್ದನ್ನು ನಾನು ಭಾಳ ಜನಕ್ಕೆ ರೆಫರ್ ಮಾಡ್ತಾ ಇರ್ತೇನೆ. ಏನಿಲ್ಲ ನೋಡಿ, ಪ್ರತಿ ಶುಕ್ರವಾರ ನೀವು ಈ ತಾವರೆ ಬಿದ್ದು ನಿಮ್ಮ ಮನೆಯ ಸಮೀಪ ಯಾರಿಗನ್ನ ಹೇಳಿ ಶುಕ್ರವಾರ ಹೊರತುಪಡಿಸಿ, ಅದು ಶುಕ್ರವಾರ ಸಂಗ್ರಹ ಮಾಡ್ಕೋಬಾರ್ದು. ಅದನ್ನು ಈ ಪುಷ್ಯ ನಕ್ಷತ್ರ ಗುರುವಾರ ಪಂಚಮಿ ತಿಥಿ ನೆನೆ ಇತ್ತು, ಗುರು ಪುಷ್ಯ ಯೋಗ ಅಂತ ಹೇಳ್ತೀವಿ ಅಂಥ ದಿನ. ಮತ್ತು ಅದರ ಜೊತೆಗೆ ಈ ಅಮಾವಾಸ್ಯೆ ಸಂಜೆ ಆ ಬೇರನ್ನು ಒಂದಷ್ಟು ಸಂಗ್ರಹ ಮಾಡಿ ಒಣಗಿಸಿ ಇಟ್ಕೊಳ್ಳಿ. ಅದನ್ನು ಒಣಗಿಸಿ ಅದನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಶುಕ್ರವಾರ ದಿವಸ ಅದನ್ನು ಭಸ್ಮ ಮಾಡ್ಕೊಳ್ಳಿ. ಅದಕ್ಕೆ ಏನೇನು ಹಾಕ್ತೀರ ಅಂತ ಹೇಳಿದ್ರೆ, ದರ್ಬೆ ಈ ಸಿಂಬು ಸಿಗುತ್ತೆ, ದರ್ಬೆ ಇಲ್ಲ, ಆ ದರ್ಬೆ ಜೊತೆಗೆ ಅದು ಭಸ್ಮ ಮಾಡಿ
ಅದನ್ನು ಈ ನಿತ್ಯ ಹೋಮ ಅಂತ ಮಾಡ್ತಾ ಇರ್ತಾರೆ. ಅವರು ಹೋಮದಲ್ಲೇ ಅದನ್ನು ಹಾಕಿ ರಕ್ಷೆ ಮಾಡಿ ಮತ್ತೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಕಲಸಿ ಬಾಗಿಲಿಗೆ ಇಡಿ, ಸ್ವಲ್ಪ ಋಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇವೆಲ್ಲ ಸರಳವಾಗಿ ಮಾಡ್ಕೊಳ್ಳುವಂಥದ್ದು. ಮತ್ತು ಕೆಲವ್ರಿಗೆ ನೋಡಿ, ಮೊನ್ನೆ ಒಂದು 3 ತಿಂಗಳಿಂದ ಏನೋ ನಾನು ಹೇಳಿದೆ, ಇದೇ ಶುಕ್ರವಾರ ದಿವಸ ಸ್ವಲ್ಪ ಉಪ್ಪನ್ನು ತಗೊಳ್ಳಿ, ಋಣ ಎಲ್ಲ ದೃಷ್ಟಿ ತೆಗೆದುಬಿಟ್ಟು ಮನೆಗೆ ನಿಮಗೆ ಈಗ ಇವತ್ತು ಎಷ್ಟೋ ಜನ ಸಾಲ ಋಣ ಇಂಥದ್ದೆಲ್ಲ ಸಿಕ್ಕಾಕ್ಕೊಂಡಿದ್ದಾರೆ, ಅದು ಸ್ವಲ್ಪ ದೃಷ್ಟಿ ತೆಗೆದುಬಿಟ್ಟು ತೆಂಗಿನ ಮರಕ್ಕೆ ಹಾಕಿ ಅಂತ. ಎಷ್ಟು ಜನಕ್ಕೆ ಉಪಯೋಗ ಆಗಿದೆ? ಸ್ವಲ್ಪ ಪರವಾಗಿಲ್ಲ ಗುರುಗಳೇ, ಅದೇನೋ ಹೇಳಿದ್ರೆ ಉಪ್ಪನ್ನು ನಾನು ಒಂದು 16 ವಾರ ಮಾಡಿದ್ರೆ, ಮಂಗಳವಾರ ಸ್ವಲ್ಪ ದುಡ್ಡನ್ನು ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತ ನಾವು ಅದನ್ನು ಮಾಡಿಕೊಂಡಾಗ ನಮಗೆ ಆಗೋವಂಥ ಕೆಲಸಗಳು, ಯಾವುದೋ ದುಡ್ಡು ಬರಬೇಕು ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು, ಅದರಿಂದ ದುಡ್ಡು ಬರುತ್ತೆ, ಪ್ರಮೋಷನ್ ಇಲ್ಲ, ಏನೋ ನೋಡಿ ಏನೋ ಮಾಡಿದ್ವಿ, ಒಂದು ಸ್ವಲ್ಪ ಪ್ರಮೋಷನ್ ಬಂತು, ಸಂಬಳ ಕಡಿಮೆ ಇತ್ತು, ಸ್ವಲ್ಪ ಜಾಸ್ತಿ ಹೈಕ್ ಆಗಿದೆ, ಇವೆಲ್ಲವೂ ನಿಮಗೆ ಉಪಯೋಗ ಬರುವಂಥ ಮಾಹಿತಿಯಾಗಿರುತ್ತೆ. ಇವೆಲ್ಲ ಸರಳವಾಗಿ ಮಾಡ್ಕೊಳ್ಳೋವಂಥದ್ದು, ಯಾಕಂದರೆ ನೀವೇ ಮಾಡ್ಕೊಳ್ಳೋವಂಥದ್ದು ಆದ್ಯತೆಯನ್ನು ಮೊದಲಿಗೆ ಕೊಡ್ತೀರಿ. ಇಲ್ಲ, ಕೆಲವೊಂದು ಕರ್ಮಗಳು ಬಿಡೋದಿಲ್ಲ ನಮ್ಮನ್ನು, ಏನೇ ಮಾಡಿದ್ರೂ ಸಮಸ್ಯೆಯಾಗೇ ಇರುತ್ತೆ ಹೊರತು ಬೇಗ ಎದ್ದೊಳಕ್ಕಾಗಲ್ಲ. ಕೆಲವರಿಗೆ ಅವರವರು ಸಂಪಾದನೆ ಮಾಡಿರುವಂಥ, ಕೆಲವರಿಗೆ ಕಡಿಮೆ ಸಾಲದ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಕೆಲವರಿಗೆ ಸಂಪಾದನೆ ಮಾಡಿದ್ದು ಅಲ್ಲಲ್ಲಿಗೆ ಹೋಗ್ತಾ ಇರುತ್ತೆ, ಕೆಲವ್ರಿಗಂತೂ ಕೋಟಿಗಳು ಸಾಲ, ಲಕ್ಷಗಳು ಬಡ್ಡಿಗಳು ಕಟ್ತಾ ಇರ್ತಾರೆ. ನಮ್ಗೆ ಲಕ್ಷ ಬಂದರೆ ಎಷ್ಟೋ ಜೀವನ ನಡೆದುಬಿಡುತ್ತೆ, ಎಷ್ಟೋ ತಿಂಗಳು ಜೀವನ ನಡೆದುಬಿಡುತ್ತೆ. ಅವ್ರಿಗೆ ಒಂದು 10 ಲಕ್ಷ ಬೇರೆ ಬಡ್ಡಿನೇ ಕಟ್ಟುವಂಥ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಎಷ್ಟೋ ಜನ ಅಲ್ವಾ. ಅವ್ರಿಗೆ ಕೋಟಿಗಳಿಗೆ ಲೆಕ್ಕ ಇಲ್ಲದೆ ನಂಗೆ ಸಾಲ ಮಾಡಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥವ್ರಿಗೂ ಉಪಯೋಗ ಆಗುವಂಥದ್ದು ಈ ಲಕ್ಷ್ಮೀ ಪ್ರಾಣಯಂತ್ರ, ಭಾಳ ಉಪಯೋಗ ಆಗುತ್ತೆ. ನೋಡಿ, ಎಷ್ಟು ಮೂಲಿಕೆಗಳು ಆಗ್ತೀವಿ ಅಂದರೆ, ನಾವು ಏನಾದರೂ ಒಂದು ವಸ್ತು ನಾನೇನಾದರೂ ಕೊಟ್ಟೆ ಅಂದರೆ, ನೋಡಿ ಅವ್ರಿಗೆ ಯಾರಿಗೋ ಹೋಗಿದ್ವಿ ಗುರುಗಳ ಹತ್ರ, ಅವರಿಂದ ಸ್ವಲ್ಪ ಒಳ್ಳೇದಾಯ್ತು ಅಂದರೆ 10 ಜನಕ್ಕೆ, ಇನ್ನು 10 ಜನ ಇನ್ನೊಂದು 10 ಜನಕ್ಕೆ ಹೇಳ್ತಾರೆ. ಯಾಕಂದರೆ ಒಳ್ಳೇದಾಯ್ತು ಅಂದರೆ ಪಾಸಿಟಿವ್ ಎನರ್ಜಿ, ಹಾಗಾಗಿ ಭಾಳ ಜನಕ್ಕೆ ಉಪಯೋಗ ಬರುವಂಥದ್ದು. ಋಣ ವಿಮೋಚನೆ ಯಂತ್ರ, ಲಕ್ಷ್ಮೀ ಪ್ರಾಣ ಯಂತ್ರ ಕೊಡ್ತಾ ಇದ್ದೀನಿ, ಅದನ್ನು ಸಹ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಹೆಚ್ಚು ಫಲ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀ.